ಅವರ ಐಡೆಂಟಿಟಿ ಕಾರ್ಡ್ ಅನ್ನ ತಂದಿದ್ದಾರೆ ಅಂತ ಹೇಳ್ತಾ ಇದೀವಿ. ಹಾಗಾಗಿ ಇದೇನಾಗ್ಬೇಕು ಅಂತಂದ್ರೆ ಎವ್ರಿ ಒನ್ ಈಸ್ ರಾಂಗ್, ಆಯ್ತಾ? ಎವ್ರಿ ಒನ್ ರೆಫರ್ಸ್ ಟು ಅ ಗ್ರೂಪ್, ಆಯ್ತಾ? ಎಲ್ಲರೂ ಅಂತ ಹೇಳ್ತೀವಲ್ವಾ, ಅವಾಗ ಎವ್ರಿ ಒನ್ ಅಂತ ಬರುತ್ತೆ. ಸೊ ಇಲ್ಲೇನ್ ಹೇಳ್ಬೇಕು ನಾವು, ಪ್ರತಿಯೊಬ್ಬ ವಿದ್ಯಾರ್ಥಿ ಅಂತ ಹೇಳ್ಬೇಕು, ಹಾಗಾಗಿ ಈಚ್ ಒನ್ ಅಂತ ಹೇಳ್ಬೇಕಾಗತ್ತೆ. ಓಕೆ, ಈಚ್ ಒನ್, ಈಚ್ ಒನ್ ಆಫ್ ದ ಸ್ಟೂಡೆಂಟ್ಸ್, ಆಯ್ತಾ? ಸ್ಟೂಡೆಂಟ್ಸ್ ಅಲ್ಲಿ ಇರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಅವನ ಐಡೆಂಟಿಟಿ ಕಾರ್ಡ್ ಅನ್ನ ತಗೊಂಡ್ ಬಂದಿದ್ದಾನೆ, ಹ್ಯಾಸ್ ಬ್ರಾಟ್ ಹಿಸ್ ಐಡೆಂಟಿಟಿ ಕಾರ್ಡ್. ಓಕೆ, ಸೊ ಇಟ್ ಮಸ್ಟ್ ಬಿ ಈಚ್ ಒನ್. ಓಕೆನಾ? ಸೊ ಶಾಲ್ ಐ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್? ಓಕೆ, ದ ಕ್ವೆಶನ್ ಈಸ್, ದ ಡಾಕ್ಟರ್ ಸೆಡ್ ದಟ್ ಪೇಷಂಟ್ ಶುಡ್ ನಾಟ್ ಹ್ಯಾವ್ ವೇಸ್ಟೆಡ್ ಬಿಫೋರ್ ಕಮಿಂಗ್ ಫಾರ್ ಹೆಲ್ಪ್. ಸೊ ವಾಟ್ ಇಸ್ ದಿ ಆನ್ಸರ್? ಎಸ್ ಶ್ರೇಯಾ, ಆಫ್ಟರ್ ಯು ಕಂಪ್ಲೀಟೆಡ್ ಯುವರ್ ಬಿ ಕಾಮ್, ಸೊ ಎಂ ಬಿ ಎ ಅಥವಾ ಎಂ ಸಿ ಎನ ಮಾಡಬೇಕು ಅಂತಂದ್ರೆ ಒಳ್ಳೆ ಕಾಲೇಜ್ ಅಲ್ಲಿ ನಿಮ್ಗೆ ಗವರ್ಮೆಂಟ್ ಸೀಟ್ ಬೇಕು ಅಂತಂದ್ರೆ, ಸೊ ಪಿ ಜಿ ಸಿ ಟಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಆಗಿರುತ್ತೆ. ಓಕೆನಾ? ಸೊ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ನೀನ್ ಒಳ್ಳೆ ಸ್ಕೋರ್ ತಗೊಂಡ್ರೆ ಸೊ ಯು ಕ್ಯಾನ್ ಗೆಟ್ ಅಡ್ಮಿಷನ್ ಎನಿವೇರ್. ಓಕೆನಾ? ಸೊ ಫಾರ್ ಎಂ ಬಿ ಎ ಅಂಡ್ ಎಂ ಸಿ ಎ ಅಡ್ಮಿಷನ್ ಗೆ ಪಿ ಜಿ ಸಿ ಟಿ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಓಕೆನಾ? ಎಸ್, ಆಪ್ಷನ್ ಸಿ, ಶುಡ್ ನಾಟ್ ಹ್ಯಾವ್ ವೇಸ್ಟೆಡ್. ಎಸ್. ಸೊ ನೆಕ್ಸ್ಟ್ ಆಪ್ಷನ್ ಸಿ, ಶ್ವೇತಾ. ಕಾವೇರಿ ಆಪ್ಷನ್ ಸಿ, ದರ್ಶನ್ ಆಪ್ಷನ್ ಸಿ. Why option C? What's wrong with option C? Should not have wasted. The doctor said that patient should not have wasted before coming for help. Okay, so illen helta idare doctor, the focus is on the patient, aitha? ಸೊ ಪೇಷಂಟ್ ಏನ್ ಮಾಡ್ಬೇಕು, ವಿತೌಟ್ ಮೇಕಿಂಗ್ ಇಟ್ ಡಿಲೇ, ಏನಾದ್ರೂ ಹುಷಾರಿಲ್ಲ ಅಂದಿದ ತಕ್ಷಣ, ಏನಾದ್ರೂ ಇಂಜುರಿ ಆಗಿದ ತಕ್ಷಣ, ವಿತೌಟ್ ವೇಸ್ಟಿಂಗ್ ಹಿಸ್ ಆರ್ ಹರ್ ಟೈಮ್, ಏನೋ ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಆಗ್ಬೇಕು ಅಂತ ಪೇಷಂಟ್ ಗೆ ಹೇಳ್ತಾ ಇರೋದು. ಓಕೆನಾ? ಸೊ ಹಾಗಾಗಿ ಇಲ್ಲಿ ಏನಾಗಿದೆ, ಎಂಫಸಿಸ್ ಲೇಸ್ ಆನ್ ದ ಪೇಷಂಟ್. ಓಕೆ, ಸೊ ದ ಪೇಷಂಟ್ ಆಗ್ಬೇಕು. ಓಕೆನಾ? So option B is the answer. No, this is for MBA and MCA. Yes, next question. I used to visit Sharma's and Chawla's company. Okay, so ನಾನು ಯಂಗ್ ಆಗಿದ್ದಾಗ ನಾನೇನ್ ಮಾಡ್ತಾ ಇದ್ದೆ, ಶರ್ಮಾ ಅಂಕಲ್ ಇರ್ಬೋದು ಮತ್ತೆ ಚಾವ್ಲಾ ಅಂಕಲ್ ಇರ್ಬೋದು, ಅಥವಾ ಇದು ಕಂಪನಿ ನೇಮ್ ಕೂಡ ಆಗಿರ್ಬೋದು. ಓಕೆನಾ? ಸೊ ಅವರ ಕಂಪನಿಗೆ ನಾನು ವಿಸಿಟ್ ಮಾಡ್ತಾ ಇದ್ದೆ ಅಂತ ಇದೆ. ಸೊ ವಿಚ್ ಸೆಗ್ಮೆಂಟ್ ಈಸ್ ರಾಂಗ್ ಹಿಯರ್?
ಓಕೆ, ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಎ, ಆಪ್ಷನ್ ಎ. ಸೊ ವಾಟ್ಸ್ ರಾಂಗ್ ವಿತ್ ಎ? ಅಭಿ, ಭಾಗ್ಯಶ್ರೀ, ಶ್ವೇತಾ, ಫರ್ಹಾನಾ. ಎಸ್. ಸೊ ಇನ್ ಮೈ ಯೂತ್ ಐ ಯೂಸ್ ಟು ವಿಸಿಟ್ ಶರ್ಮಾಸ್ ಅಂಡ್ ಚಾವ್ಲಾಸ್ ಕಂಪನಿ ಅಂತ ಇದೆ, ಆಪ್ಷನ್ ಎ ಅಂತ ಹೇಳ್ತಾ ಇದೀರಾ ಇನ್ ಮೈ ಯೂತ್ ಅಂತ. ಸೊ ದಟ್ ಈಸ್ ರಾಂಗ್. ಎಸ್, ಆಪ್ಷನ್ ಸಿ, ವಿಸಿಟ್. ಎಸ್ ಮಹಮ್ಮದ್, ನಿಮ್ಮ ಆನ್ಸರ್ಸ್ ನಂಗೆ ರೀಚ್ ಆಗ್ತಾ ಇದೆ. ಎಸ್, ಸೊ ಇಲ್ಲಿ ಆಪ್ಷನ್ ಸಿ ಅಲ್ಲ ಆನ್ಸರ್. ಓಕೆ, ಸೊ ಇಲ್ಲೇನಾಗ್ಬೇಕು? ಸೊ ಪೊಸೆಸಿವ್ ನೌನ್ ಬಂದಾಗ, ಸೊ ಶರ್ಮಾಸ್ ಮತ್ತೆ ಚಾವ್ಲಾಸ್ ಅಂತ ಇದೆ ಅಲ್ವಾ, ಓಕೆ, ಸೊ ವಿ ಶುಡ್ ಕನ್ಸಿಡರ್ ದ ಸೆಕೆಂಡ್ ಒನ್ ವೆನ್ ಇಟ್ ಕಮ್ಸ್ ಟುಗೆದರ್. ಆಯ್ತಾ? ಸೊ ಒಂದ್ರ ಹಿಂದೆ ಒಂದು ಬಂದಾಗ, ಸೊ ಇಟ್ ಅಪ್ಲೈಸ್ ಬೋತ್. ಆಯ್ತಾ? ಸೊ ನಾವೇನ್ ಮಾಡ್ಬೇಕು, ಸೆಕೆಂಡ್ ಒನ್ಗೆ ಅಪಾಸ್ಟ್ರಫಿನ ಯೂಸ್ ಮಾಡ್ಬೇಕು. ಆಯ್ತಾ? ಸೊ ಅಪಾಸ್ಟ್ರಫಿ ಬರುತ್ತಲ್ಲ, ಲೈಕ್ ಸುಷ್ಮಿತಾಸ್, ಶ್ವೇತಾಸ್, ಆಯ್ತಾ, ಲೈಕ್ ಫರ್ಹಾನಾಸ್, ಶ್ರೇಯಾಸ್. ಓಕೆ, ಸೊ ಎಸ್, ಅಪಾಸ್ಟ್ರಫಿ ಎಸ್ ಬರುತ್ತಲ್ವಾ. ಸೊ ನಾವು ಸೆಕೆಂಡ್ ಒನ್ಗೆ ಶ್ರೇಯಾ, ಐ ಆಮ್ ಟೀಚಿಂಗ್. ಓಕೆ, ಸೊ ಐ ಹ್ಯಾವ್ ಟು ಕವರ್ ಆಸ್ ಮೆನಿ ಆಸ್ ಪಾಸಿಬಲ್. ಓಕೆನಾ? ಸೊ ಸರ್ಮಾಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ನಾವು ಅಪಾಸ್ಟ್ರಫಿ ಎಸ್ ಅನ್ನ ರಿಮೂವ್ ಮಾಡ್ಬೇಕು, ಚಾವ್ಲಾಸ್ ಎ ಹಾಕ್ಬೇಕು. ಆಯ್ತಾ? ಸೆಕೆಂಡ್ ಒನ್ಗೆ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ, ಹಾಗಾಗಿ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಓಕೆ ಶ್ರೇಯಾ, ಇವಾಗ್ಲಿಂದಾನೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಲೈಕ್ 6th ಸೆಮ್ಗೆ. ಸೊ ಇಫ್ ಯು ವಾಂಟ್ ಟು ಜಾಯಿನ್ ಫಾರ್ MBA ಅಂಡ್ MCA, ಸೊ ಯು ಕ್ಯಾನ್ ಜಾಯಿನ್ ಥ್ರೂ PGCET. PGCET ನಲ್ಲಿ ಒಳ್ಳೆ ಸ್ಕೋರ್ ಮಾಡಿ ನೀವೇನ್ ಮಾಡ್ಬೋದು, ಜಾಯಿನ್ ಆಗ್ಬೋದು. ಓಕೆನಾ? ಸೊ ಐ ಆಮ್ ಫ್ರಮ್ ಮೈಸೂರ್. ಎಸ್, ಸೊ ಇಲ್ಲಿ ಶರ್ಮಾಸ್ ಅಂತ ಬರಬಾರ್ದು, ಚಾವ್ಲಾಸ್. ಓಕೆ, ಸೆಕೆಂಡ್ ಒನ್ಗೆ ಅಪೋಸ್ಟ್ರಫಿ ಹಾಕ್ಬೇಕು. ಎಸ್, ಸೊ ಇಫ್ ಇಟ್ ಈಸ್ ಎ ಕಂಪನಿ ನೇಮ್, ನಾನೇನ್ ಮಾಡ್ತಾ ಇದ್ದೀನಿ ಇಲ್ಲಿ, ಅವರ ಕಂಪನಿಗೆ ಹೋಗಿದ್ದೆ, ವಿಸಿಟ್ ಮಾಡಿದ್ದೆ ಅಂತ ಹೇಳ್ತಾ ಇದ್ದೀನಲ್ವಾ ಫರ್ಹಾನ. ಸೊ ಹಾಗಾಗಿ ಅವರ, ಆಯ್ತಾ, ಸುಷ್ಮಿತಾಳ, ಸುಷ್ಮಾಸ್. ಓಕೆ, ದಿಸ್ ಈಸ್ ಸಿ ಬಿಲಾಂಗಿಂಗ್ನೆಸ್ ನ ಹೇಳ್ತಾ ಇದೆ ಅದು. ದಿಸ್ ಈಸ್ ಸುಷ್ಮಾಸ್ ಪೆನ್. ಓಕೆ, ಸೊ ಇದು ಬಿಲಾಂಗಿಂಗ್ನೆಸ್ ನ ಹೇಳ್ತಾ ಇದೆ ಅಲ್ಲ, ಸುಷ್ಮಾಸ್ ಪೆನ್. ಸೊ ಫರ್ಹಾನಾ ವುಡ್ ಲೈಕ್ ಟು ಬಾರೋ ಸುಷ್ಮಾಸ್ ಪೆನ್. ಆಯ್ತಾ? ಸೊ ಫರ್ಹಾನಾ ವಾಂಟ್ಸ್ ಟು ಅಥವಾ ವುಡ್ ಲೈಕ್ ಟು ಬಾರೋ ಸುಷ್ಮಾಸ್ ಪೆನ್, ಅವಳ. ಸೊ ಇಲ್ಲೇನಾಗುತ್ತೆ, ಶರ್ಮಾ ಅಂಡ್ ಚಾವ್ಲಾಸ್. ಸೊ ಇವ್ರೇನ್ ಮಾಡಿದ್ದಾರೆ, ಇನ್ ಮೈ ಯೂತ್ ಅಂದ್ರೆ ನಾನೇ ಹೇಳ್ತಾ ಇದ್ದೀನಿ ಅನ್ಕೊಳ್ಳಿ, ಇನ್ ಮೈ ಯೂತ್ ಐ ಯೂಸ್ ಟು ವಿಸಿಟ್ ದಿಸ್ ಕಂಪನಿ, ಅವರ ಕಂಪನಿಗೆ ಯೂಸ್ ವಿಸಿಟ್ ಮಾಡ್ತಾ ಇದ್ದೆ ಅಂತ. ಓಕೆನಾ? ಸೊ ಅವರ, ಅವಳ ಅಂತ ಬರುತ್ತಲ್ವಾ, ಅದಕ್ಕೆ ನಾವು ಅಪಾಸ್ಟ್ರಫಿ ಎಸ್ ಹಾಕ್ತೀವಿ. ಓಕೆ, ಸೊ ಡಿಡ್ ಯು ಗೆಟ್ ದಿಸ್ ಫರಾನಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್? ಎಸ್, ಕಂಪನಿ ನೇಮ್ ಬಂದಾಗ ಚಾವ್ಲಾಸ್, ಶರ್ಮಾಸ್ ಅಂಡ್ .co ಅಥವಾ ಲಿಮಿಟೆಡ್ ಅಂತ ಏನೋ ಬರುತ್ತೆ. ಓಕೆನಾ? ಎಸ್, ಸೊ ಐ ಹ್ಯಾವ್ ಟೂ ಸಿಸ್ಟರ್ ಇನ್ ಲಾಸ್ ಹೂಸ್ ಹಸ್ಬೆಂಡ್ಸ್ ಆರ್ ಆಲ್ ವೆಲ್ ಸೆಟಲ್ಡ್. ಸೊ ವಾಟ್ ಈಸ್ ದಿ ಆನ್ಸರ್? ವಿಚ್ ಸೆಗ್ಮೆಂಟ್ ಈಸ್ ರಾಂಗ್ ಹಿಯರ್? ಐ ಹ್ಯಾವ್ ಟೂ ಸಿಸ್ಟರ್ ಇನ್ ಲಾಸ್ ಹೂಸ್ ಹಸ್ಬೆಂಡ್ಸ್ ಆರ್ ಆಲ್ ವೆಲ್ ಸೆಟಲ್ಡ್. ಸೊ ಐ ಹ್ಯಾವ್, ಎಸ್, ಆಪ್ಷನ್ ಸಿ.
ಎಸ್ ಫರ್ಹಾನ ಆಪ್ಷನ್ ಸಿ ಹೂಸ್ ಹಸ್ಬೆಂಡ್ಸ್ ಅಂತ ಹೇಳ್ತಾ ಇದ್ದೀರಾ. ಅಬಿ ಆಪ್ಷನ್ ಡಿ ಆರ್ ಆಲ್ ವೆಲ್ ಸೆಟಲ್ಡ್. ಓಕೆ ಸೊ ಅದರ್ಸ್ ಶ್ವೇತಾ ಆಪ್ಷನ್ ಸಿ. ಓಕೆ ಸೊ ಬೇಗ ಬೇಗ ಆನ್ಸರ್ ಮಾಡಿ. ಸೊ ಬೇಗ ಬೇಗ ನಾನು ಆನ್ಸರ್ ಹೇಳ್ತೀನಿ. ಆಪ್ಷನ್ ಸಿ, ಆಪ್ಷನ್ ಡಿ, ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದೀರಾ. ಕಾವೇರಿ ಆಪ್ಷನ್ ಸಿ. ಫರ್ಹಾನಾ ಅಂಡ್ ಕಾವೇರಿ, ಯೆಸ್ಟರ್ಡೇ ಯು ಆರ್ ಆನ್ಸರಿಂಗ್ ವೆರಿ ವೆಲ್. ಓಕೆ ಟುಡೇ ಯು ಆರ್ ಗೆಟಿಂಗ್ ಕನ್ಫ್ಯೂಸ್ಡ್. ನೋ ಪ್ರಾಬ್ಲಮ್, ಡೋಂಟ್ ವರಿ. ಓಕೆ ಸೊ ಇಲ್ಲಿ ಏನ್ ತಪ್ಪಾಗಿದೆ ಅಂದ್ರೆ ಸಿಸ್ಟರ್ ಇನ್ ಲಾಸ್ ಅಂತ ಇದೆ. ಓಕೆನಾ. ಸೊ ವೆನ್ ಕಾಂಪೌಂಡ್ ನೌನ್ ಬರುತ್ತೆ ಅಥವಾ ಕಾಂಪೌಂಡ್ ವರ್ಡ್ ಬಂದಾಗ, ಅಂದ್ರೆ ಟೂ ತ್ರೀ ವರ್ಡ್ಸ್ ಗಳು ಟುಗೆದರ್ ಆಗಿರುತ್ತಲ್ಲ, ಸೊ ಅವಾಗ ಫಸ್ಟ್ ವರ್ಡ್ ಯಾವಾಗ್ಲೂ ಪ್ಲೂರಲ್ ಫಾರ್ಮ್ ಅನ್ನ ತಗೊಳ್ಳುತ್ತೆ. ಓಕೆ ಸೊ ಸಿಸ್ಟರ್ಸ್ ಇನ್ ಲಾ ಆಗ್ಬೇಕದು, ಸಿಸ್ಟರ್ಸ್ ಇನ್ ಲಾ. ಓಕೆ ಸೊ ಫಾರ್ ಎವ್ರಿ ವರ್ಡ್ ಇಟ್ ರಿಮೈನ್ಸ್ ದ ಸೇಮ್, ಸಿಸ್ಟರ್ಸ್ ಇನ್ ಲಾ, ಬ್ರದರ್ಸ್ ಇನ್ ಲಾ. ಓಕೆ ಬ್ರದರ್ಸ್ ಇನ್ ಲಾ ಆಗಿದ್ರು ಇದೆ ಸಿಂಗ್ಯುಲರ್ ಆಗುತ್ತೆ, ಬ್ರದರ್ ಇನ್ ಲಾ. ಓಕೆ ಬ್ರದರ್ ಇನ್ ಲಾ. ಸೊ ಕಾಂಪೌಂಡ್ ನೌನ್ ಇದ್ದಾಗ ಲೈಕ್ ಫಸ್ಟ್ ವರ್ಡ್ ಏನಾಗುತ್ತೆ ಪ್ಲೂರಲ್ ಫಾರ್ಮ್ ಅನ್ನ ತಗೊಳ್ಳುತ್ತೆ. ಸೊ ಸಿಸ್ಟರ್ಸ್ ಇನ್ ಲಾ ಕರೆಕ್ಟ್ ಆಗತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ. ಓಕೆ